ಕಾಡು ಹಂದಿ ಮಾಂಸ ಎಂದು ನಂಬಿಸಿ ಊರು ಹಂದಿ ನಾಯಿ ಮಾಂಸ ಮಾರಾಟ ಮಾಡ್ತಾ ಇದ್ದಂತಹ ವ್ಯಾಪಾರಿಗಳನ್ನ ಹಿಡಿದು ಸಾರ್ವಜನಿಕರು ಥಳಿಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅಂಕೋಲದ ಮೊಗಟ ಹಿಲ್ಲೂರು ಭಾಗದಲ್ಲಿ ಮಾಂಸ ಪ್ರಿಯರನ್ನ ಟಾರ್ಗೆಟ್ ಮಾಡಿದ್ದ ಕೆಲವು ಅಲೆಮಾರಿ ಜನಾಂಗದ ಯುವಕರು ಕಾಡು ಹಂದಿ ಮಾಂಸ ಎಂದು ನಂಬಿಸಿ ಊರು ಹಂದಿ ನಾಯಿ ಮಾಂಸ ಮಾರಾಟ ಮಾಡಿ ವಂಚಿಸ್ತಾ ಇದ್ರು. ಹತ್ತಾರು ಮನೆಗಳಿಗೆ ಮಾಂಸ ಮಾರಾಟ ಮಾಡಿ ಮೋಸ ಮಾಡಿದ ಇಬ್ಬರು ಯುವಕರನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಮಾಂಸದ ವಿಚಾರವಾಗಿ ಗ್ರಾಮಸ್ಥರು ಮಾತನಾಡಿಕೊಳ್ತಾ ಇದ್ದ ವೇಳೆ ನಾಯಿ ಹಿಡಿತಾ ಇದ್ದಂತಹ ವಿಚಾರ ಬೆಳಕಿಗೆ ಬಂದಿದೆ. ನಾಯಿಗಳನ್ನ ಹಿಡಿಯುತ್ತಿದ್ದ ಯುವಕರನ್ನ ತರಾಟೆಗೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದ್ದಾರೆ.